अरुणा कुमारी उमापतिवर यहाँ रीति संपर्क परचय आयो सो हे महिति उमापति सर उमापति नन नम दीप अंत नम अण्ण इद्दारे दीप अंत अवरिगे ब्रदर एक्चुअली अवरु फैनांस एल्ल माड्ता इद्दारे दीपक अंत हेळि अवर कडेयिंद गोत्तागिदु यारो ऑडिटर अंत अंदुबिट्टु हेळिद्रु ಈಗ ದರ್ಶನ ಹೆಸರು ಬಂತಲ್ಲ ಉಮಾಸಪ್ಪ ನೋಡು ಅಂತ ಹೇಳಿದ್ರು ನಾನು ಅದಕ್ಕೆ ಕರ್ಕೊಂಡ್ ಬಂದೆ. ನಿನ್ನೆ ಅವ್ರು ಹೇಳೋ ಪ್ರಕಾರವಾಗಿ ಉಮಾಪತಿ ಅವರು ನನಗೆ ಫೋನ್ ಮಾಡಿದ್ರು, ಲೋನ್ ಕೊಡ್ತೀನಿ ಅಂತ ಹೇಳಿ. ನಾನು ಆಗ ಕಾಂಟ್ಯಾಕ್ಟ್ ಮಾಡಿದೆ, ಅವಳು ಹಿಂದೆಲ್ಲ ಗೊತ್ತಿಲ್ಲ ಅಂತ ಹೇಳಿ ನಿನ್ನೆ ನಮಗೆ ಬೈಟಲ್ ಹೇಳಿದ್ರು. ಹೌದು ಸರ್, ಅದೇ ಇದೇ ವಿಚಾರಕ್ಕೆ ಅದನ್ನ ಪ್ರೂಫ್ ಕೊಟ್ಟಿರೋದು. ಮೂರು ತಿಂಗಳಿಂದ ಅವ್ರು ಟಚ್ ಅಲ್ಲಿ ಇದಾರೆ ಅಂತ. ಸರ್ ಇನ್ನೊಂದು ವಿಚಾರ, ನಿಮ್ಮ ರಾಕೇಶ್ ಅವ್ರಿಗಾಗ್ಲಿ ಹರ್ಷ ಅವ್ರಿಗಾಗ್ಲಿ ಅವ್ರ ಜೊತೆಗೆ ಇನ್ನೂ ಫ್ರೆಂಡ್ಶಿಪ್ ಇದೆ ಸರ್? ನಮ್ಮ ಸರ್ ಇವ್ರು ಬಂದಲ್ಲಿ ನಮ್ಮಲ್ಲಿ ಹೆಂಗೆ ಅಂತಂದ್ರೆ ಹೇಳ್ತೀನಿ ಕೇಳಿ ಸರ್. ನಮ್ಮಲ್ಲಿ ಒಂದು ರೂಲ್ ನಾವು ಯಾವಾಗಲೂ ಮಾಡ್ಕೊಂಡು ಬರ್ತೀವಿ. ನಮ್ಗೆ ಯಾರಿಂದ ಪರಿಚಯನೋ ಅವ್ರ ಮುಖಾಂತರ ಅವ್ರ ಹತ್ರ ಬರಬೇಕು. ಸೊ ಈಗ ಆಕ್ಚುಲಿ ರಾಕಿ ನಂಗೆ ತುಂಬ ಕ್ಲೋಸ್. ರಾಕಿಗೆ ಫೋನ್ ಮಾಡೋದೇನು, ಇವತ್ತು ಅಮ್ಮ ಏನು ಅಡುಗೆ ಮಾಡೋರು, ಏನು ಕಳಿಸ್ದೆ ಮನೆಗಿಲ್ಲಿ ನಾನು ಇದ್ದೀನಿ ಅಂತ. ಅದೇ ರಾಕಿ ಏನಾದ್ರು ಸಮಥಿಂಗ್ ಈಗ ಯಾವ್ದಾರೊಂದು ಆ್ಯಕ್ಚುಲಿ ಏನು ಕ್ಯಾನ್ವಾಸಿಗೆ ಬರಬೇಕು, ಇನ್ನೊಂದು ಮಾಡಬೇಕು. ರಾಕಿ ನಂಗೆ ಡೈರೆಕ್ಟಾಗಿ ಫೋನ್ ಮಾಡೋದೇ ಇಲ್ಲ. ರಾಕಿ ನಾಗೂಗೆ ಫೋನ್ ಮಾಡಿ ನಾಗೂಯಿಂದ ನನಗೆ ಮ್ಯಾಟ್ರ್ ಬರುತ್ತೆ. ಅರ್ಥ ಆಯ್ತಾ ನಿಮ್ಗೆ ಹೇಳ್ತಿರೋದು? ಹಾಗೇನೆ ಇಲ್ಲೆಲ್ಲರೂ ನಮ್ಮಲ್ಲಿ ಅದೊಂದು ಸರ್ಕಲ್ ಹಂಗೆ ಇಟ್ಕೊಂಡಿದ್ದೀವಿ ಏನಂತಂದ್ರೆ, ಏನಾದ್ರು ಈ ಥರ ಮ್ಯಾಟ್ರ್ ಕ್ಲೀನಾಗಿ ಅಲ್ಲಿಂದ ಹೋಗಿ ಅಲ್ಲಿಂದನೇ ಬರಬೇಕು. ಸರ್ ಇವ್ರು ಯಾರು ಅವ್ನು ಫೋನ್ ಮಾಡಲ್ಲ, ಅವ್ರು ಯಾರು ಇವ್ರು ಫೋನ್ ಮಾಡಲ್ಲ ಸರ್. ಉಮಾಪತಿ ಮತ್ತೆ ತಮ್ಮ ನಡುವೆ ಏನಾದ್ರು ವೈಮನಸ್ಸು ವಾರಣಾಸಿಲಿ ಹೋದಾಗ ಒಂದು ಚಿಕ್ಕ ವಿಚಾರವಾಗಿ ಸರ್, ಸಿನಿಮಾದಲ್ಲಿ 108 ಗಲಾಟಿಗಳು ಬರ್ತಾವೆ ಸರ್. ಅಲ್ಲ, ಸಿನಿಮಾದಲ್ಲಿ 108 ಗಲಾಟಿ ಏನಕ್ಕೆ? ಆ ಗಲಾಟಿ ಇವತ್ತಿಗೂ ಹೇಳ್ತೀನಿ ಕೇಳ್ರಿ. ಒಂದು ಸಣ್ಣ ಮ್ಯಾಟ್ರು ಆಕ್ಚುಲಿ, ಒಡೆಯ ಆಡಿಯೋ ರೈಟ್ಸ್ ಸೇಲ್ ಆಗಿರಲಿಲ್ಲ. ಒಡಿಯ ಆಡಿಯೋ ರೈಟ್ ಸೇಲ್ ಆಗಿಲ್ಲ. ನಾನು ಯೂಶ್ವಲಿ ಯಾವನೇ ಆಗಲಿ ನಾನು ಫಸ್ಟ್ ಈ ಸಿನಿಮಾ ವ್ಯಾಪಾರ ಮುಗಿದಂಗೆ ಯಾವನು ವ್ಯಾಪಾರಕ್ಕೆ ಓಪನ್ ಮಾಡೋಂಗಿಲ್ಲ ಅಂತ. ಬಟ್ ರಾಬರ್ಟ್ ಆಡಿಯೋ ರೈಟ್ಸ್ ಮಾರ್ಬಿಟ್ಟಿದ್ರು. ಒಂದು ದೊಡ್ಡ ಮೊಟ್ಟಕ್ಕೆ ಮಾರಿದ್ರು, ನಿಮಗೆಲ್ಲ ಗೊತ್ತ, ದೊಡ್ಡ ನ್ಯೂಸ್ ಆಯ್ತದು. ನಾನು ಇಟ್ಕೊಂಡಿದ್ದೇನು, ಈ ಸಿನಿಮಾ ನನ್ನ ವ್ಯಾಪಾರ ಆಗಿಲ್ಲ, ಅದೆಂಗೆ ವ್ಯಾಪಾರ ಮಾಡಿದ್ರಿ? ಇದು ನಾನು ಕೇಳಬೇಕೋ ಕೇಳಬಾರ್ದ? ಸಿ, ಯಾರೇ ಆಗಲಿ ನಮ್ಮಪ್ಪನೇ ನಿಂತು ಮಾಡಿದ್ರು ವ್ಯವಹಾರ, ನಂಗೆ ಮಾಡೋದು ಹಿಂಗೇನೆ. ನಂದು ಇನ್ನೊಂದು ಸಿನಿಮಾ ವ್ಯಾಪಾರ ಆಗದೆ ನೀವು ಹೆಂಗೆ ವ್ಯಾಪಾರ ಮಾಡಿದ್ರಿ? ಸೊ ಅದಕ್ಕೊಂದು ಗಲಾಟೆ ಆಗಿದೆ, ಅದು ಕಾಮನ್ ಅಲ್ಲ ಅದು. ಸರ್, ಅದು ಸಿನಿಮಾ ಸರ್, ಸಿನಿಮಾದು ಸಿನಿಮಾ ಮುಗಿದ್ಮೇಲೆ ಆಕ್ಚುಲಿ ಅದ್ರದ್ದು ಮಾತು ಬರಲ್ಲ. ಹೌದು, ಮತ್ತೆ ಸರ್ ಏನಾದ್ರು ಹೆಣ್ಮಕ್ಳು ಅದನ್ನೇ ಹೇಳಿದ್ರೆ, ಹೆಣ್ಮಕ್ಳಾಗಿ ನಾನು ಖುಷಿ ಪಡ್ತಾ ಇದೆ ಅಂತ. ಅಲ್ಲ, ಏನಾದ್ರು ಇಟ್ಕೊಳ್ಳಿ, ಚೆನ್ನಾಗಿರೋದಲ್ಲ, ಹೋಗ್ಲಿ. ಸರ್, ಈಗ ಟೈಮ್ ಎಷ್ಟು ಸರ್ ನಾನು ಬಂದಿದ್ದು? ಅಲ್ವಾ ಸರ್, ಒಂದು ಗಂಟೆ ಆಗಿರ್ಬೋದು, ಹೋಗ್ಲಿ, ಒಂದು ಅರ್ಧ ಗಂಟೆ. ಆಕ್ಚುಲಿ 12 ಗಂಟೆ, 12:52 ಬರ್ತಾ ನಾನು ಫೋನ್ ಮಾತಾಡ್ಕೊಂಡಿದ್ದೀನಿ. ನೋಡಿ ನಿರ್ಮಾಪಕ ಹಿಂಗಿದೆ ಬಾಸ್, ನನಗೆ ಇನ್ನೊಂದು 2 ಟೈಮ್ ಕೊಡಿ, ನಾನು ಇದೆಲ್ಲ ಮಾಡಿ. ನೀವು ಅದು ಮಾಡಿ ಅಲ್ಲಿ, ಯಾಕಂದ್ರೆ ಒಂದು ಏನಾಗುತ್ತೆ ಇದ್ರಲ್ಲಿ, ಏನಕ್ಕೆ ಬಂದಿದ್ದು ಅಂತಂದ್ರೆ, ನಿನ್ನೆಯಿಂದ ಆಕ್ಚುಲಿ ಹರ್ಷವರ್ಮ ಪ್ಯಾನಿಕ್ಕು ಏನಾಗುತ್ತೆ ಅವ್ರಿಗೆಲ್ಲ, ಇದು ಏನು ಇದೇ ಇಲ್ಲ ನೋಡಿದ್ರೆ ಸೋಷಲ್ಸು, ಅದು ಬರ್ತಾ ಇದೆ ಇದು ಬರ್ತಾ ಇದೆ ಅಂದಾಗ ಪಾಪ ಎಲ್ಲರೂ ಪ್ಯಾನಿಕ್ ಆಗೇ ಆಗ್ತಾರೆ. ಈಗ ಇವ್ರ ಮೇಲಂತೂ ಯಾವುದೇ ಡೌಟ್ ಇಲ್ಲ, ಅದು ನಿನ್ನೆ ಎಲ್ಲ ಫುಲ್ ಕ್ಲಿಯರ್ ಅವಮ್ಮ ಮಾಡಿಬಿಟ್ಟಿದ್ದಾರೆ. ಈಗ ಉಮಾಪತಿ ಅವ್ರ ಮೇಲೆ ಆ್ಯಕ್ಚುಲಿ ಅಮ್ಮನು ಬ್ಲೇಮಿಂಗ್ ಮಾಡ್ತಾ ಇರೋದು, ನಾನು ಉಮಾಪತಿ ಅವ್ರ ಮೇಲೂ ಡೌಟ್ ಪಡ್ತಾ ಇಲ್ಲ. ಇದು ಹಿಂದ್ಗಡೆ ಇನ್ನೊಬ್ರು ಯಾರೋ ಇದ್ದಾರೆ, ಒನ್ ಸಮಥಿಂಗ್. ಯಾಕಂದ್ರೆ ಒಂದು ಯಾವತ್ತು ಹಿಂಗೆ ಅನ್ಕೊಂಡು ನಾವು ಯೋಚನೆ ಮಾಡೋದು ಇಲ್ಲ. ನನಗೆ ನಾನೇ 3 ಆಪ್ಷನ್ ಉಮಾಪತಿ ಕೊಟ್ಟಿದ್ದೀನಿ, ಈ ಕಡೆ ನೋಡಿ, ಈ ಕಡೆ ನೋಡಿ, ಆಮೇಲೆ ಇದು ನೋಡ್ಕೊಳ್ಳಿ, ಇಲ್ಲ ನೀವು ಮಿಕಾನ. ಸರ್, ಯಾರೋ ಇದ್ದಾರೆ ಅನ್ನೋ ಸ್ಪಷ್ಟ ಅನ್ನೋದಕ್ಕೆ ಒಂದೇನಾಗುತ್ತೆ, ಯಾರು ಈ ಥರ ಬಂದು ನಮ್ಮ ಹತ್ರ ಕಲ್ಲಂತೂ ಹೊಡೆಯಲ್ಲ. ಇಲ್ಲ ಪಬ್ಲಿಸಿಟಿಗೆ ಒಮ್ಮೆ ಏನಾದ್ರು ಪಬ್ಲಿಸಿಟಿಗೆ ಬಂದರು ಈ ಥರ ಕಲ್ಲಂತೂ ಹೊಡ್ಕೊಂಡು ಬರಲ್ಲ. ಯಾಕೆ ನೀವೇ ಆಗಿರ್ಬೋದು ಸರ್, ಈಗ ಹೇಳಲ್ಲ ನಾನು, ನೀವು ಮೀಡಿಯಾದವ್ರ ಮಾತ್ರ ಒಂದ್ಸಲಿ ಸರಿ ಇರಲ್ಲ, ನೀವೇ ಮಾಡಿರ್ಬೋದಲ್ಲ ಸರ್. ಅದನ್ನೇ ಯಾವತ್ತೂ ಅಷ್ಟೇ ನೋಡಿ, ಅದಕ್ಕೆ ಪ್ರಶ್ನೆಗಳನ್ನ ಕರೆಕ್ಟಾಗಿ ಕೇಳಿ. ಹಾಂ, ಅವ್ರು ಹೇಳಿದ್ರೆ ನಂಗೆ 2 ಡೇಸ್ ಟೈಮ್ ಕೊಡಿ ಸರ್, ನಾನೆಲ್ಲ ತಗ್ಸ್ತೀನಿ. ತಗ್ಸಿ ನೀವು, ಈಗ ನಾವಿಷ್ಟು ತಗ್ಸಿದ್ದೀವಿ, ನೀವು ತಗ್ಸಿ. ಇದರಿಂದ ಇನ್ನೊಂದೇನೋ ಇರಬೇಕು, ಹುಡುಕ್ರಿ ಅದನ್ನ.